ಹಲೋ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾರ್ಟ್ ಟು ವ್ಯಾಕರಣ ಭಾಗದ ಪಾಠ ಒಂದು ವರ್ಣಮಾಲೆ ಪಾರ್ಟ್ ಟು ವ್ಯಾಕರಣ ಭಾಗ ವರ್ಣಮಾಲೆ ಪಾಠ ಒಂದು ವರ್ಣಮಾಲೆ ಇದರ ಬಗ್ಗೆ ನಾವು ನೋಡೋಣ ನಾನು ಈ ಮೊದಲೇ ಸೇತು ಬಂದದ ಒಂದು ತರಗತಿಯಲ್ಲಿ ವರ್ಣಮಾಲೆಗಳ ಬಗ್ಗೆ ತಿಳಿಸಿದ್ದೀನಿ ಇಲ್ಲಿ ವಿವರ ವಿವರಣೆಯನ್ನು ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಇದನ್ನು ನೋಡೋಣ ವರ್ಣಮಾಲೆ ಪಾಠ ಒಂದು ವರ್ಣಮಾಲೆ ಒಂದನೇ ತರಗತಿಯಲ್ಲಿ ಅ ಇಂದಳವರೆಗಿನ ಅಕ್ಷರಗಳನ್ನು ಬರೆಯುವುದು ಹಾಗೂ ಓದುವುದನ್ನ ತಿಳಿದಿದ್ದೇವೆ ಇವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ಈಗ ತಿಳಿಯೋಣ ಇಲ್ಲೇನೆಂದ್ರೆ ಹಿಂದಿನ ತರಗತಿಯಲ್ಲಿ ಅಂದರೆ ಒಂದನೇ ಒಂದನೇ ತರಗತಿಯಲ್ಲಿ ವರ್ಣಮಾಲೆಗಳು ಅ ಇಂದಳವರೆಗೆ ಅಕ್ಷರಗಳನ್ನು ಬರೆಯುವುದನ್ನೆಲ್ಲವನ್ನ ನಾವು ತಿಳ್ಕೊಂಡಿದ್ವಿ ಈಗ ಆ ವರ್ಣಮಾಲೆಗಳನ್ನ ಸ್ವರಗಳು ವ್ಯಂಜನಗಳು ಯೋಗವಾಗಳು ಯಾವುದು ರುಸ ಸ್ವರ ಯಾವುದು ದೀರ್ಘ ಸ್ವರ ಯಾವುದು ಅಂತಂದು ವ್ಯಾಕರಣ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿ ಸ್ವರಗಳು ಅ ಇಂದ ಅವರೆಗಿನ ಅಕ್ಷರಗಳನ್ನ ಬೇರೆ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಹೇಳಬಹುದು ಇವುಗಳನ್ನು ಸ್ವರಗಳು ಎನ್ನುವರು ಇವು ಒಟ್ಟು ಹದಿಮೂರು ಇವೆ ಇಲ್ಲಿ ನಾನು ಸ್ವರಗಳನ್ನು ಹೇಳಿದೆ ಅ ಇಂದ ಹಿಡಿದು ಅವರೆಗೆ ಅ ಇಂದ ಹಿಡಿದು ಅವರೆಗೆ ಇರ್ತಕ್ಕಂಥ ಅಕ್ಷರಗಳಿಗೆ ನಾವು ಸ್ವರ ಎಂತಂದು ಕರಿತೀವಿ ಸ್ವರಗಳು ಹದಿಮೂರು ಇದ್ದಾವೆ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ಸ್ವರಗಳು ಅಂತಂದು ಹೇಳ್ತೀವಿ ಸ್ವತಂತ್ರವಾಗಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ಸ್ವರಗಳು ಅಂತ ಹೇಳ್ತೀವಿ ಅವು ಯಾವಂದರೆ ಅ ಇಂದ ಹಿಡಿದು ಅವುವರೆಗೆ ಇರ್ತಕ್ಕಂಥ ಅಕ್ಷರಗಳು ಅವು ಅಂದರೆ ಹದಿಮೂರು ಇದಾವೆ ಉದಾಹರಣೆಗೆ ಇಲ್ಲಿ ನೋಡಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ ಅವನು ಆಕೆ ಇಲ್ಲಿ ಏಳು ಐದು ಔಷಧ ಇದರಲ್ಲಿ ಸ್ವರಗಳು ಯಾವುವಂದ್ರೆ ಅವನು ಅಂತ ಇರ್ತಕ್ಕಂಥ ಪದದಲ್ಲಿ ಅ ಅನ್ನೋದು ಇಲ್ಲಿ ಸ್ವರ ಆಕೆ ಅಂತ ಇರತಕ್ಕಂಥ ಪದದಲ್ಲಿ ಅನ್ನುವಂಥದ್ದು ಸ್ವರ ಇಲ್ಲಿ ಅಂತಕ್ಕಂಥ ಪದದಲ್ಲಿ ಇ ಅನ್ನುವಂಥದ್ದು ಸ್ವರ ಏಳು ಅಂತಕ್ಕಂಥ ಪದದಲ್ಲಿ ಎ ಅನ್ನೋದು ಇಲ್ಲಿ ಸ್ವರ ಐದು ಐ ಔಷಧದಲ್ಲಿ ಅವು ಇದೇನಂದ್ರೆ ನಾವು ಸ್ವರಗಳಂತಂದು ಹೇಳಬಹುದು ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ಸ್ವರಗಳು ಅಂತಂದು ಹೇಳ್ತೇವೆ ಅವು ಸ್ವರಗಳು ಅವು ಯಾವಂದ್ರೆ ಅ ಇಂದ ಹಿಡಿದು ಅವರಿಗೆ ಅ ಆ ಇ ಉ ಐ ಓ ಇವೇನಂದರೆ ಸ್ವರಗಳು ಇನ್ನು ವ್ಯಂಜನಗಳು ಕ ಕಿಂದ ವರೆಗಿನ ಅಕ್ಷರಗಳನ್ನು ಹೇಳುವಾಗ ಯಾವ್ದಾದ್ರು ಸ್ವರವನ್ನು ಸೇರಿಸಿ ಹೇಳುತ್ತೇವೆ ಈ ರೀತಿ ಸ್ವರದ ಸಹಾಯದಿಂದ ಹೇಳುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು ಇವುಗಳು ಎಷ್ಟು ಒಟ್ಟು ಮೂವತ್ತ್ನಾಲ್ಕು ಇದೆ ಅಂದ್ರೆ ಕಿಂದ ಇರತಕ್ಕಂತಹ ಇರ್ತಕ್ಕಂತಹ ಇಂದ ಲವರೆಗೆ ಇರ್ತಕ್ಕಂಥ ಅಕ್ಷರಗಳನ್ನು ನಾವೇನಂತೀವಿ ವ್ಯಂಜನಗಳು ಹಾಗಾದ್ರೆ ಇಲ್ಲಿ ನಾವು ಮೇಲ್ಗಡೆ ಅ ಇಂದ ಅವು ವರೆಗೆ ಇರತಕ್ಕಂಥ ಅಕ್ಷರಗಳನ್ನು ಸ್ವರಗಳಂದ್ವಿ ಅಮಹ ಅಂದ್ರೆ ಅಮ್ಮಃ ಹಾಗಾದ್ರೆ ಏನು ಅಮ್ಮಃ ಇವೇನಂದ್ರೆ ಯೋಗವಾಹುಗಳು ಇವೇನಂದ್ರೆ ಅಂತ ನಾವು ಕರಿತೀವಿ ಅಮ್ಮಹಕ್ಕೆ ಯೋಗವಾಹುಗಳು ಅಂತ ಕರಿತೀವಿ ಇಲ್ಲಿ ವ್ಯಂಜನಗಳು ಯಾವಂದ್ರೆ ಇಲ್ಲಿ ವ್ಯಂಜನಗಳು ಯಾವಂದ್ರೆ ಕ ಇಂದ ಹಿಡಿದು ಲ ವರೆಗೆ ಅಕ್ಷರಗಳಿಗೆ ನಾವು ವ್ಯಂಜನಗಳಂತ ಕರಿತೀವಿ ಅವು ಏನಂದ್ರೆ ಬೇರೆ ಅಕ್ಷರಗಳ ಸಹಾಯದಿಂದ ಬೇರೆ ಅಕ್ಷರಗಳಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರವಾಗುವಂತ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತಂದು ಕರಿತೇವೆ ಇಲ್ಲಿ ಸ್ವರಗಳ ಸಹಾಯದಿಂದ ಉಚ್ಚಾರವಾಗ್ತಕ್ಕಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ ಉದಾಹರಣೆಗೆ ನೋಡೋದಾದ್ರೆ ಕ ಅಂದ್ರೆ ಕ ಪ್ಲಸ್ ಅ ಈಜ್ಕೋಲ್ ಟು ಕ್ಲಸ್ ಅಲ್ ಟು ಅ ಅನ್ನೋದೇನಂದ್ರೆ ಇಲ್ಲಿ ಸ್ವರ ಸ್ವರಗಳ ಸಹಾಯದಿಂದ ಉಚ್ಚಾರವಾಗುವಂಥ ಅಕ್ಷರ ವ್ಯಂಜನ ಕ ಪ್ಲಸ್ ಅ ಈಜ್ಕೊಲ್ ಟು ಕ ಅಂದ್ರೆ ಇಲ್ಲಿ ಅ ಏನು ಸ್ವರ ಆಗಿರುತ್ತೆ ಸ್ವರಗಳ ಸಹಾಯದಿಂದ ಉಚ್ಚಾರವಾಗುವಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ವ್ಯಂಜನಗಳು ಅಂತ ಕರಿತೀವಿ ಅವು ಯಾವಂದ್ರೆ ಳ ವರೆಗೆ ಇರ್ತವೆ ಇವು ಏನಂದ್ರೆ ವ್ಯಂಜನಗಳು ಈ ವ್ಯಂಜನದಲ್ಲಿ ಮತ್ತೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ನೋಡ್ತೀವಿ ಇಲ್ಲಿ ಮೇಲ್ಗಡೆ ನಾವು ಸ್ವರಗಳನ್ನು ನೋಡಿದ್ವಿ ಸ್ವರದಲ್ಲಿ ಏನಂದ್ರೆ ಹದಿಮೂರು ಸ್ವರಗಳಿದಾವೆ ಅಂದ್ವಲ್ಲ ಆ ಹದಿಮೂರು ಸ್ವರದಲ್ಲಿ ಮತ್ತೆ ಎರಡು ವಿಭಾಗಗಳಿವೆ ಅವು ಯಾವ ಸ್ವರ ದೀರ್ಘ ಸ್ವರ ಋಸ್ವ ಸ್ವರ ದೀರ್ಘ ಸ್ವರ ಋಸ್ವ ಸ್ವರ ಯಾವ ಅಂದ್ರೆ ಇದು ಸ್ವರ ಆ ಇದು ದೀರ್ಘ ಸ್ವರ ಸ್ವರ ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಆಗುವಂತ ಅಕ್ಷರಗಳಿಗೆ ಸ್ವರ ಅಂತಂದು ಹೇಳ್ತೀವಿ ದೀರ್ಘ ಸ್ವರ ಅಂದ್ರೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚಾರವಾಗುವಂತ ಅಕ್ಷರಗಳಿಗೆ ದೀರ್ಘ ಸ್ವರ ಅಂದ್ರೆ ನಾವು ಅ ಹೇಳಬೇಕಾದ್ರೆ ತೆಗೆದುಕೊಳ್ಳುವಂತ ಸಮಯ ಆ ಅಂತಂದು ಹೇಳಬೇಕಾದ್ರೆ ತೆಗೆದುಕೊಳ್ಳುವಂತ ಸಮಯ ಏನಾಗುತ್ತೆ ವ್ಯತ್ಯಾಸವಿದೆ ಒಂದು ಮಾತ್ರೆಯ ಕಾಲದಲ್ಲಿ ಹೇಳುವಂತ ಅಕ್ಷರಗಳಿಗೆ ಸ್ವರ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚಾರವಾಗುವಂತ ಅಕ್ಷರಗಳಿಗೆ ಏನಂತೀವಿ ದೀರ್ಘ ಸ್ವರ ಅಂತಂದು ಕರಿತೀವಿ ಇನ್ನು ಇನ್ನು ನಾವು ವ್ಯಂಜನಗಳನ್ನು ನಾವು ನೋಡ್ತಾ ಇದ್ವಿ ಈ ವ್ಯಂಜನದಲ್ಲೂ ಕೂಡ ನಾವೇನಂದರೆ ಕ ಇಂದ ಲವರೆಗೆ ಬರ್ತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳಂತೀವಿ ಇದರಲ್ಲೂ ಕೂಡ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತಿದೆ ಮತ್ತೆ ಇದರಲ್ಲೂ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತಂದು ನಾವು ನೋಡಬಹುದು ಇದರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಕೂಡ ಇದರಲ್ಲಿ ನಾವು ನೋಡ್ಬೋದು ಇಲ್ಲಿ ಈ ರೀತಿಯ ಸ್ವರಗಳ ಸಹಾಯದಿಂದ ಹೇಳುವ ವ್ಯಂಜನಗಳು ವ್ಯಂಜನಗಳಂತಂದು ಹೇಳ್ತಾರೆ ಅಂತ ಹೇಳಿಕೊಟ್ಟಿದ್ದಾರೆ ಇವು ಒಟ್ಟು ಎಸ್ತಿದವೆ ಮೂವತ್ನಾಲ್ಕು ವ್ಯಂಜನಗಳಿವೆ ಉದಾಹರಣೆಗೆ ನೋಡಿ ಇಲ್ಲಿ ಕಾಗದ ಎಂಬ ಪದದಲ್ಲಿ ಕಾಗದ ಎಂಬ ಪದದಲ್ಲಿ ಕಿಜಿಕೋಲ್ ಟು ಕ ಪ್ಲಸ್ ಆ ಕ ಅಂತ ಬರೀಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಕ ಪ್ಲಸ್ ಅ ಕಾಗದ ಇವು ಮೂರು ಏನಂದ್ರೆ ವ್ಯಂಜನಗಳೇ ಕ ಕ ಅಂದ್ರೆ ಕ ಪ್ಲಸ್ ಅ ಆ ಅನ್ನೋದಿನಿಲಿ ಸ್ವರ ಗ ಗ ಪ್ಲಸ್ ಅ ಅ ಅನ್ನೋದಿನಿಲಿ ಸ್ವರ ದ ದ ಪ್ಲಸ್ ಅ ಇಲ್ಲಿ ಅ ಅನ್ನೋದೇನಂದರೆ ಸ್ವರ ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚಾರವಾಗುವ ಅಕ್ಷರಗಳು ವ್ಯಂಜನಗಳು ಇನ್ನು ಯೋಗವಾಗಳು ಯಾವ ಅಂದರೆ ಅಂ ಅಹ ಅಕ್ಷರಗಳನ್ನು ನಾವು ಯೋಗ ಯೋಗವಾಗಳು ಅಂತ ಕರಿತೀವಿ ಅಂಹ ಅಕ್ಷರಗಳಿಗೆ ನಾವೇನಂತೀವಿ ಯೋಗವಾಗಳು ಅಂತಂದು ಕರಿತೀವಿ ಈ ಮೇಲೆ ವರ್ಣಿಸಿದ ಹಾಗೆ ಇಲ್ಲಿ ಏನಿಲ್ಲ ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ ಸ್ವರಗಳು ಅ ಆ ಇ ಉ ರು ಐ ಔ ಯಾವ ಅಂದ್ರೆ ಅಂ ಅಹ ವ್ಯಂಜನಗಳು ಖ ಖ ಗ ನ ಚ ಞ ಟ ಇಲ್ಲಿ ಖ ಅನ್ನೋದೇನೆಂದ್ರೆ ಅಲ್ಪ ಪ್ರಾಣ ಖ ಮಹಾಪ್ರಾಣ ಗ ಅಲ್ಪ ಪ್ರಾಣ ಗ ಮಹಾಪ್ರಾಣ ನ ಅನ್ನೋದೇನಂದ್ರೆ ಅನು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಅನುನಾಸಿಕಗಳು ಇಲ್ಲಿ ಕ ಖ ನ ಚ ಚ ಝಟ ಡಣ ಧನ ಪಪ್ಪ ಬಬಮ್ಮ ಇವೆಲ್ಲ ಏನಂದ್ರೆ ವರ್ಗೀಯ ವ್ಯಂಜನಗಳು ಯ ರ ಲ ವ ಶ ಷ ಇದು ಏನಂದ್ರೆ ಅವರ್ಗೀಯ ವ್ಯಂಜನ ಅಂತಂದು ನಾವು ಕರಿತೇವೆ ಒಟ್ಟು ಏನಂದರೆ ಕನ್ನಡದಲ್ಲಿ ಹದಿಮೂರು ಸ್ವರಗಳು ಮೂವತ್ತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಗಳು ಇದಾವೆ ಅನ್ನೋದನ್ನ ನಾವು ತಿಳ್ಕೋಬೇಕು ಇದಿಷ್ಟು ಏನಂದರೆ ಕನ್ನಡದ ವರ್ಣಮಾಲೆ ಇದಿಷ್ಟು ನಿಮ್ಮ ವ್ಯಾಕರಣ ಭಾಗ ಪಾರ್ಟ್ ಟೂ ಅಲ್ಲಿ ಬರ್ತಕ್ಕಂಥ ವ್ಯಾಕರಣ ಭಾಗ ಪೇಜ್ ನಂಬರ್ ಫಿಫ್ಟಿ ಟೂ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠ ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಅಭ್ಯಾಸವನ್ನು ಸ್ವಲ್ಪ ನೋಡೋಣ ಈ ಪಾಠದಲ್ಲಿ ಬರ್ತಕ್ಕಂಥ ಅಭ್ಯಾಸಗಳು ನೋಡಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ನಂಬರ್ ಒನ್ ಅಂದ ಔವರೆಗಿನ ಅಕ್ಷರಗಳು ಡ್ಯಾಶ್ ಸ್ವರಗಳು ವ್ಯಂಜನಗಳು ಯೋಗವಾಗಳು ಅ ಇಂದ ಔರೆಗಿರ್ತಕ್ಕಂಥ ಅಕ್ಷರಗಳು ಅಂತ ಹೇಳಿದೆ ನಾನು ಸ್ವರಗಳು ಅದರಲ್ಲಿ ಆಪ್ಷನ್ ಬಂದು ಸ್ವರ ಅನ್ನೋದನ್ನ ಟಿಕ್ ಮಾಡಬೇಕು ಕನ್ನಡದಲ್ಲಿ ಒಟ್ಟು ಡ್ಯಾಶ್ ಸ್ವರಗಳಿವೆ ಎಷ್ಟು ಸ್ವರಗಳಿದಾವೆ ಅಂದ್ರೆ ಹದಿಮೂರು ಸ್ವರಗಳಿದಾವೆ ವ್ಯಂಜನಗಳು ಡ್ಯಾಶ್ ಸಹಾಯದಿಂದ ಬಳಕೆಯಾಗುತ್ತವೆ ಸ್ವರಗಳ ಸಹಾಯ ಅಕ್ಷರಗಳ ಸಹಾಯ ಯೋಗವಾಗಳ ಸ್ವರಗಳ ಸಹಾಯದಿಂದ ಆಗುತ್ತವೆ ಕನ್ನಡದಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟಂದರೆ ಮೂವತ್ತ ನಾಲ್ಕು ಅಂ ಮತ್ತು ಆಹಾ ಅಕ್ಷರಗಳು ಏನಂದರೆ ಯೋಗವಾಗಳು ಕ ಇಂದ ಲವರೆಗಿನ ಅಕ್ಷರಗಳಿಗೆ ನಾವೇನಂತೀವಿ ವ್ಯಂಜನಗಳು ಅಂತಂದು ಕರಿತೀವಿ ಕ ಇಂದ ಲವರೆಗೆ ಇರತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳೆಂದು ಕರಿತೇವೆ ಕನ್ನಡ ಭಾಷೆಯಲ್ಲಿ ಒಟ್ಟು ಡ್ಯಾಶ್ ಅಕ್ಷರಗಳಿವೆ ಎಷ್ಟು ಮೂವತ್ತೇಳು ನಲವತ್ತೇಳು ನಲವತ್ತೊಂಬತ್ತು ಎಷ್ಟು ಅಕ್ಷರಗಳಿದವೆ ಅಂದ್ರೆ ನಲವತ್ತೊಂಬತ್ತು ಅಕ್ಷರಗಳು ಇದ್ದಾವೆ ಇನ್ನು ಈ ಕೆಳಗಿನ ಅಕ್ಷರಗಳನ್ನು ವಿಂಗಡಿಸಿ ಬರೆಯಿರಿ ಇಲ್ಲಿ ಸ್ವರ ವ್ಯಂಜನ ಯೋಗವಾಗಳನ್ನ ಎಲ್ಲವನ್ನ ಸೇರಿಸಿಕೊಟ್ಟಿದ್ದಾರೆ ಇದನ್ನ ವಿಂಗಡಿಸಿ ಬರಿಬೇಕು ಸ್ವರಗಳು ಅ ಇ ಆ ಉ ಇ ಓ ಔ ಇದಿಷ್ಟು ಏನಂದ್ರೆ ಸ್ವರಗಳು ವ್ಯಂಜನಗಳು ಅಂದ್ರೆ ಕ ನ, ಇ ಈ ವ್ಯಂಜನದಲ್ಲಿ ಬರೋದಿಲ್ಲ ಉ ರು ಇಲ್ಲಿ ವ್ಯಂಜನಗಳು ಕ ಮ ನ ಗ ಚ, ಡ ತ ದ ಪ ಇವೆಲ್ಲ ಏನಂದ್ರೆ ವ್ಯಂಜನಗಳು ಯೋಗವಾಗಲ ಯಾವಂದ್ರೆ ಅಂ ಅಹ ಇದು ಅಂತಂದು ನಾವು ನೋಡ್ತೀವಿ